ಇವತ್ತು ಮ್ಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ವಿಧಾನನ. ಎರಡು ಪ್ಯಾಕೆಟ್ ಮ್ಯಾಗಿ ನೋಡಿ, ಎರಡು ಪ್ಯಾಕೆಟ್ ಮ್ಯಾಗಿ ತಗೊಂಡಿದ್ದೀನಿ. ಮತ್ತು ಎರಡು ಕಪ್ ವಾಟರ್, ಮತ್ತು ಒಂದು ಬಾಣಲಿನಾದ್ರೂ ತಗೊಳ್ಳಿ, ಪಾತ್ರೆನಾದ್ರೂ ತಗೊಳ್ಳಿ. ನಿಮಗೆ ನೀರು ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ನೀರಿಡಿ. ಇವಾಗ ಸ್ಟವ್ ಆನ್ ಮಾಡೋಣ. ಸ್ಟವ್ ಆನ್ ಮಾಡಿ ನೀರು ಹಾಕೋಣ. ನಾನು ಎರಡು ಲೋಟ ನೀರು ಹಾಕ್ತೀನಿ, ನಿಮಗೆ ಬೇಕಷ್ಟು ನೀವು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಬೇಕಾದ್ರೆ ಜಾಸ್ತಿ ನೀರು. ಇವಾಗ ಇದರೊಳಗಡೆ ಮಸಾಲ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಬೇಕಾದ್ರೆ ನಾವೆಲ್ಲ ಈರುಳ್ಳಿ, ಕೊತ್ತಂಬರಿ, ಕರಿಬೇವನ್ನ ಅದನ್ನೆಲ್ಲ ಇಷ್ಟಪಡಲ್ಲ ಮ್ಯಾಗಿಗೆ ಹಾಕೋಕ್ಕೆ, ಅದಕ್ಕೆ ನೀವು ಬೇಕಾದರೆ ಹಾಕ್ಕೊಳ್ಳಿ. ಇವಾಗ ನಾನು ಮಸಾಲೆ ತಗೊತಿದ್ದೀನಿ ಕವರ್ ಪ್ಯಾಕೆಟಿಂದ. ನೋಡಿ ಗಾಯ್ಸ್, ಇವಾಗ ಮಸಾಲೆ ತಗೊಂಡೆ ನೋಡಿ, ಈ ಥರ ಬಂದಿದೆ. ಹೊಸತಿ ಪ್ಲೈನ್ ಬಂದಿತ್ತು ಇದರಲ್ಲಿ. ಬನ್ನಿ ಯಾವುದೋ ಒಂದು ಮಸಾಲೆ ಇವಾಗ ನೋಡಿ ಹಾಕ್ತಾ ಇದ್ದೀನಿ. ಅದು ಹೋಲ್ ಚಿಕ್ಕದಾಗಿದೆ ನೋಡಿ, ಸ್ವಲ್ಪ ಹೋಲ್ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಕ್ತಾ ಇದ್ದೀನಿ, ಅಷ್ಟು ಹಾಕಿ. ಎರಡು ಪ್ಯಾಕೆಟ್ ಇದ್ದಕ್ಕೆ ಎರಡು ಪ್ಯಾಕೆಟ್ ಮಸಾಲೆ ಆಗಬೇಕು, ಅಂದರೆ ಟೇಸ್ಟ್ ಬರುತ್ತೆ. ಹಾಕ್ತಾ ಇದ್ದೀನಿ ಬೇಗ ಬೇಗ. ನಮ್ಮ ಮಮ್ಮಿ ಬೇರೆ ಜಾಸ್ತಿ ಮಾಡಬೇಡ ಅಂತ ಮಾಡ್ತಾ, ಹಿಂಗೆ ಕುದೀತಾ ಇರುತ್ತೆ. ನಾವು ಹಾಕಿ ಈಗ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ, ಹಿಂಗೆ ಅಂದ್ಕೊಳ್ಳಿ ಒಳಗೆ ಬರ್ತಿ ಇರುತ್ತೆ. ಇನ್ನು ಕುದೀತಾ ಇದೆ, ಇದಕ್ಕೆ ಮ್ಯಾಗಿ ಹಾಕಬೇಕು. ನೋಡಿ ನಿಮಗೆ ಬೇಕಾದರೆ, ನೀವು ಬೇಕಾದರೆ ಮ್ಯಾಗಿನ ಮುರಿದು ಹಾಕ್ಬೋದು ಚಿಕ್ಕದಾಗ ಬೇಕಂದರೆ, ದೊಡ್ಡದಾಗ ಬೇಕಂದರೆ ಹಿಂಗೆ ಹಾಕಿ. ನೋಡಿ ಸ್ವಲ್ಪ ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಮಾಡಿ, ಅಂದರೆ ಸ್ವಲ್ಪ ನೆನೆಯುತ್ತೆ ಟೂ ಸೈಡು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಮ್ಯಾಗಿ ಎಲ್ಲ ಬಿಟ್ಕೊಳ್ಳುತ್ತೆ, ಅದೆಲ್ಲ ಜಾಯಿಂಟ್ ಆಗಿರೋದು ಅಂದರೆ ನೋಡಿ ಬಿಡ್ತಾ ಇದೆ ನಿಧಾನಕ್ಕೆ, ಇದು ಬಿಡುತ್ತೆ. ಕುದಿಬೇಕು. ನಿಮಗೆ ರಸ ಬೇಡ ಅಂದರೆ ಇದ್ರದ್ದು ನೀವು ಹಂಗೆ ಬಿಡಿ ಮಾಕ್ಕೊಳಕ್ಕೆ. ರಸ ಬೇಕಪ್ಪ ಅಂದರೆ ಆ ತಕ್ಷಣ ಹಾಕ್ಕೊಳ್ಳಿ. ಅದಕ್ಕೂ ಮುಂಚೆ ನಿಮಗೆ ಉಪ್ಪು ಬೇಕಾದರೆ ಒಂದು ಚಿಟಿಕೆ ಹಾಕ್ಕೊಳ್ಳಿ. ನನಗೆ ಉಪ್ಪು ಬೇಡ, ನಾನು ಉಪ್ಪು ಹಾಕಿಲ್ಲ. ನೋಡಿ ಇವಾಗ ಇದು ಬಿಡ್ತಿದೆ. ಗಾಯ್ಸ್ ಇವಾಗ ಮ್ಯಾಗಿ ರೆಡಿ ಆಗಿದೆ ಫುಲ್. ನನಗೆ ನೀರು ಬೇಕು ಅಂತ ಹಂಗೆ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ತಿರುಗಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಗಾಯ್ಸ್ ಮ್ಯಾಗಿ ರೆಡಿ ಆಯಿತು. ನಾನು ರಸ ಬೇಡ ಅಂತ ಹಂಗೆ ಬಿಟ್ಟಿದ್ದೀನಿ. ಬನ್ನಿ ತಿಂದು ಟೇಸ್ಟ್ ನೋಡೋಣ. ಹೇಗೆ ಜಗಿರಿ, ಚೆನ್ನಾಗಿದೆ? ವಾವ್ ಸೂಪರ್, ಬಾಯ್ ಮಾಡಿ. ನಿಮಗೂ ಇಷ್ಟ ಆಗಿದ್ರೆ ಬಾಯ್.